ಆತ್ಮೀಯ ನಮ್ಮೆಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಸ್ವಾಗತ ನಾವು ಈ ಒಂದು ವಿಡಿಯೋದಲ್ಲಿ ನೋಡಿಕೊಳ್ಳೋಣ ಕೇಂದ್ರ ಸರ್ಕಾರಿ ಒಂದು ನೌಕರರಿಗೆ ನೀಡುವಂತಹ ವೇತನವನ್ನು ರಾಜ್ಯ ಸರ್ಕಾರಿ ನೌಕರಿಗೆ ನೀಡುವ ಬಗ್ಗೆ ಒಂದು ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಯಾವೆಲ್ಲ ಒಂದು ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಮತ್ತು ಎನ್ ಪಿ ಎಸ್ ಬದಲಾಗಿ ಓ ಪಿ ಎಸ್ ಅಂದರೆ ಹಳೆ ಪೆನ್ಷನ್ ಸ್ಕೀಮ್ ಒಂದು ಜಾರಿಗೆ ತರುವ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳು ಏನೆಲ್ಲ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರಿ ನೌಕರರ ಒಬ್ಬರು ಅಧ್ಯಕ್ಷರಾದ ಸಿ ಎಸ್ ಸಡಕ್ಷಿರಿ ಅವರು ಏನೆಲ್ಲ ಒಂದು ಸ್ಟೆಪ್ಸನ್ನು ತಗೊಳ್ತಾ ಇದ್ದಾರೆ ಮತ್ತು ಕರ್ನಾಟಕ ರಾಜ್ಯದ ಸಿ ಎಂ ಆದ ಸಿ ಎಂ ಬಸವರಾಜ ಬೊಮ್ಮಾಯಿಯವರು ಮತ್ತು ಗೃಹ ಸಚಿವರಾದ ಅರಗ ಜ್ಞಾನೇಂದ್ರ ಅವರು ಯಾವೆಲ್ಲ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಸಿಕ್ಸ್ ಪೇ ಕಮಿಷನಿಂದ ಸೆವೆಂತ್ ಪೇ ಕಮಿಷನ್ಗೆ ಆಗುವಂಥ ಹೊರೆಯಷ್ಟು ಮತ್ತು ಯಾವೆಲ್ಲ ರಾಜ್ಯಗಳುಗಳಲ್ಲಿ ಈಗ ಸೆವೆಂತ್ ಪೇ ಕಮಿಷನ್ ಇದೆ ಮತ್ತು ಕೇಂದ್ರದ ಮಾದರಿ ರಾಜ್ಯದಲ್ಲಿ ಯಾವ ರೀತಿಯಾಗಿ ಸೆವೆಂತ್ ಪೇ ಕಮಿಷನ್ ಮಾಡಬಹುದು ಎಷ್ಟು ಹೊರೆ ಆಗಬಹುದು ಸರ್ಕಾರಕ್ಕೆ ಮತ್ತು ಅದಕ್ಕೆ ಸಂಬಂಧಿಸಿದಂಥ ಒಂದು ಮಾಹಿತಿ ಮತ್ತು ಆಯ ಆಯೋಗ ಯಾವಾಗ ರಚನೆ ಮಾಡ್ತಾರೆ ಸೆವೆಂತ್ ಪೇ ಕಮಿಷನ್ ಆಯೋಗ ಮತ್ತು ವರದಿ ಯಾವಾಗ ಬರುತ್ತೆ ಮತ್ತು ಅದು ಇಂಪ್ಲಿಮೆಂಟೇಷನ್ ಆಗೋದು ಯಾವ ಒಂದು ತಿಂಗಳಲ್ಲಿ ಎಂಬುದರ ಬಗ್ಗೆ ಒಂದು ಒಂದು ಮಾಹಿತಿ ಇದೆ ಅದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಇಲ್ಲೆಲ್ಲ ನೋಡ್ತಾ ಇದ್ದೀರಾ ಒಂದು ಮೀಟಿಂಗ್ ಇದೆ ಪ್ರೆಸ್ ಮೀಟಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಶಿ ಎಸ್ ಅವರು ಒಂದು ನಿರ್ಣಯವನ್ನು ತೆಗೆದುಕೊಳ್ತಾ ಇದ್ದಾರೆ ಯಾವ ರೀತಿಯಾಗಿ ಒಂದು ಸಮಾಲೋಚನೆಯನ್ನು ಮಾಡ್ತಾ ಇದ್ದಾರೆ ಎಂಬುದರ ಬಗ್ಗೆ ಸಹ ನೀವು ನೋಡ್ತಾ ಇದ್ದೀರಾ ನೋಡ್ತಾ ಇದ್ದೀರಾ ಕೇಂದ್ರ ಮಾದರಿ ವೇತನದ ಕುರಿತು ಅಪ್ಡೇಟ್ ಮಾಹಿತಿ ಇಲ್ಲಿದೆ ಅಂತ ಒಂದು ಶೀರ್ಷಿಕೆಯನ್ನು ಸಹ ನೀಡಲಾಗಿದೆ ಈ ಒಂದು ಕೇಂದ್ರ ಮಾದರಿ ವೇತನ ಅಂದರೆ ಏನು ಮತ್ತು ಸೆವೆನ್ ಪೇ ಕಮಿಷನ್ ಅಂದರೆ ಏನು ಅದರಲ್ಲಿ ಯಾವ ರೀತಿಯಾದಂಥ ಅಂಶಗಳನ್ನು ಒಳಗೊಂಡಿರುತ್ತೆ ಅದರಲ್ಲಿ ಎ ಎ ದರ್ಜೆ ಆಗಿರ್ಬೋದು ಬಿ ದರ್ಜೆ ಆಗಿರ್ಬೋದು ಸಿ ದರ್ಜೆ ಆಗಿರ್ಬೋದು ಅಥವಾ ಡಿ ಗ್ರೂಪ್ ದರ್ಜೆ ಆಗಿರ್ಬೋದು ಆದಂಥ ನೌಕರರಿಗೆ ಆಗುವಂಥ ಒಂದು ಬೇಸಿಕಲ್ಲಿ ಎಷ್ಟು ಒಂದು ವೇತನ ಮತ್ತು ಒಟ್ಟು ಗ್ರಾಸ್ ಸ್ಯಾಲ್ರಿ ಎಷ್ಟು ಒಂದು ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಬೇಕು ಮೊದಲು ಇಲ್ಲಿ ನೋಡ್ತಾ ಇದ್ದೀರಲ್ಲ ಅವಧಿ ಒಳಗೆ ವೇತನ ಆಯೋಗ ರಚಿಸ್ತೀವಿ ಅಂತ ಇಲ್ಲಿ ಒಂದು ಶೀರ್ಷಿಕೆಯನ್ನು ನೀಡಲಾಗಿದೆ ಇದು ವಿಜಯವಾಣಿಯಲ್ಲಿ ಬಂದಂಥ ಒಂದು ಒಂದು ಇದೊಂದು ಕಟ ಒಂದು ಪೇಪರ್ ನ್ಯೂಸ್ ಆಗಿರುತ್ತೆ ಇಲ್ಲಿ ನೋಡ್ತಾ ಇದೀರ ಸರ್ಕಾರಿ ನೌಕರರು ಹಣಕಾಸು ಇಲಾಖೆ ಸಮಾಲೋಚನೆ ಅಂತ ದಾಖಲಿಸಿ ದಾಖಲೆ ಸಲ್ಲಿಕೆಗೆ ವಾರ ಅವಕಾಶ ಇದೆ ಅಂತ ಒಂದು ಶೀರ್ಷಿಕೆಯನ್ನು ನೀಡಲಾಗಿದೆ ವಿಜಯವಾಣಿಯಲ್ಲಿ ಬಂದಂಥ ಈ ಒಂದು ಮಾಹಿತಿ ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ವೇತನ ಆಯೋಗದ ರಚನೆ ಸಂಬಂಧ ಪೂರ್ವಭಾವಿಯಾಗಿ ಹಣಕಾಸು ಇಲಾಖೆ ಸೋಮವಾರ ರಾಜ್ಯ ಸರ್ಕಾರಿ ನೌಕರ ಸಂಘದ ಪ್ರತಿನಿಧಿಗಳ ಜೊತೆ ಸಮಾಲೋಚನೆ ನಡೆಸಿತು ಅಂದರೆ ವೇತನ ಆಯೋಗದ ಸಂಬಂಧಿಸಿದಂತೆ ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದಂಥ ಒಂದು ಸೋಮವಾರ ರಾಜ್ಯ ಸರ್ಕಾರಿ ನೌಕರ ಸಂಘದ ಪ್ರತಿನಿಧಿಗಳ ಜೊತೆ ಹಣಕಾಸು ಆಯೋಗ ಸಮಾಲೋಚನೆಯನ್ನು ನಡೆಸಿದೆ ಎಂಬುದರ ಬಗ್ಗೆ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ ನೋಡಿ ಇನ್ನೊಂದು ವೇತನ ಆಯೋಗದ ಮೇಲಿನ ಆಕ್ಷೇಪ ಅಪೇಕ್ಷೆಗಳ ಮಾಹಿತಿ ಕಲೆ ಹಾಕಿದ ಅಧಿಕಾರಿಗಳು ಶೀಘ್ರವೇ ಮುಖ್ಯಮಂತ್ರಿಗಳ ಪೂರಕ ಕಡಿತ ಮಂಡಿಸಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ವಾರದೊಳಗೆ ಕೆಲವು ಪೂರಕ ದಾಖಲೆಗಳು ಹಾಗೂ ವರದಿ ಸಲ್ಲಿಸುವುದಾಗಿ ಸರ್ಕಾರಿ ನೌಕರರ ನೌಕರರ ಸಂಘ ಕಾಲಾವಕಾಶ ಪಡೆದುಕೊಂಡಿದೆ ಇದಕ್ಕೇನಿದೆ ಪೂರಕ ಕಡಿತಗಳು ಸರ್ಕಾರಕ್ಕೆ ಮಂಡಿಸಲಿದೆ ಎಂಬುದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ತನ್ನ ನೌಕರರ ಎ ಆಗಿರ್ಬೋದು ಬಿ ಆಗಿರ್ಬೋದು ಸಿ ಆಗಿರ್ಬೋದು ಅಥವಾ ಡಿ ಆಗಿರ್ಬೋದು ಶ್ರೇಣಿಗೆ ಎಷ್ಟು ಖರ್ಚು ಮಾಡುತ್ತಿದೆ ಇಲ್ಲಿ ಯಾವ ರೀತಿ ಹೊಸ ಆಯೋಗದ ಶಿಫಾರಸು ಅನುಷ್ಠಾನ ಮಾಡಬೇಕಾಗುತ್ತದೆ ಎಂಬ ಎಂಬ ಬಗ್ಗೆ ಸಭೆಯಲ್ಲಿ ವಿವರವಾಗಿ ಚರ್ಚೆ ನಡೆಯಿತು ಇಲ್ಲಿ ಪ್ರಮುಖವಾದ ಅಂಶ ನೀವು ನೋಡಬೇಕಾದ್ರೆ ಕೇಂದ್ರ ಸರ್ಕಾರ ತನ್ನ ಅಧೀನದಲ್ಲಿರುವ ಎ ದರ್ಜೆ ಆಗಿರ್ಬೋದು ಬಿ ದರ್ಜೆ ಆಗಿರ್ಬೋದು ಸಿ ದರ್ಜೆ ಆಗಿರ್ಬೋದು ಅಥವಾ ಡಿ ದರ್ಜೆ ಆಗಿರ್ಬೋದು ಶ್ರೇಣಿಗಳಿಗೆ ಸಂಬಂಧಿಸಿದಂಥ ಯಾವ್ಯಾವ ದರ್ಜೆಗೆ ಎಷ್ಟೆಷ್ಟು ಖರ್ಚು ವೆಚ್ಚಗಳನ್ನು ಮಾಡ್ತಾ ಇದೆ ಮತ್ತು ಸೆವೆನ್ ಪೇ ಕಮಿಷನಲ್ಲಿ ಯಾವ ರೀತಿಯಾಗಿ ಒಂದು ಶ್ಯಾಲರಿಗಳನ್ನು ನೀಡ್ತಾ ಇದೆ ಎಂಬುದರ ಬಗ್ಗೆ ಆ ಶಿಫಾರಸುಗಳು ಬಗ್ಗೆ ಸಭೆಯಲ್ಲಿ ವಿಸ್ತಾರವಾಗಿ ಚರ್ಚೆಯನ್ನು ಮಾಡಲಾಗಿದೆ ಎಂಬುದ್ರ ಬಗ್ಗೆ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ಜೊತೆಗೆ ಅಲ್ಲಿನ ನೌಕರರಿಗೂ ಹಾಗೂ ಕೇಂದ್ರ ಸರ್ಕಾರಿ ನೌಕರರಿಗೂ ಸಮಾನ ವೇತನ ನೀಡುವ ಅಗತ್ಯವೇನು ಎಂ ಅಗತ್ಯವೇನು ಎಂಬ ಸರ್ಕಾರಿ ನೌಕರ ಸಂಘದ ವಾದವನ್ನು ಹಣಕಾಸು ಇಲಾಖೆ ಅಧಿಕಾರಿಗಳು ಒಪ್ಪಿಕೊಂಡಿದ್ದಾರೆ ಹೌದು ಕೇಂದ್ರ ಸರ್ಕಾರದಲ್ಲಿ ಕೆಲಸ ಮಾಡುತ್ತಿರುವ ನೌಕರರು ಮತ್ತು ರಾಜ್ಯ ಸರ್ಕಾರದಲ್ಲಿ ಕೆಲಸ ಮಾಡುತ್ತಿರುವ ನೌಕರರಲ್ಲಿ ಏನು ವ್ಯತ್ಯಾಸ ಇದೆ ಯಾಕೆ ಒಂದು ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಏಳನೇ ವೇತನ ಇಲ್ಲ ಎಂಬುದರ ಬಗ್ಗೆ ಎಂಬ ವಾದ ವಾದಕ್ಕೆ ಇಲ್ಲಿ ಹಣಕಾಸು ಇಲಾಖೆ ಅಧಿಕಾರಿಗಳು ಒಪ್ಪಿಕೊಂಡಿದ್ದಾರೆ ಎಂಬುದರು ಸಹ ನೋಡ್ತಾ ಇದ್ದೀರಾ ಇಲ್ಲಿ ನೋಡ್ತಾ ಇದ್ದೀರಾ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಬಜೆಟ್ ಮಂಡನೆಗೂ ಮುನ್ನ ವೇತನ ಆಯೋಗ ರಚನೆ ಮಾಡುವಂತೆ ಸರ್ಕಾರಿ ನೌಕರರ ನೌಕರರ ಸಂಘದ ಸರ್ಕಾರಕ್ಕೆ ಮನವಿ ಸಲ್ಲಿಸಿತ್ತು ಹೌದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರ ಒಂದು ಬಜೆಟ್ ಇತ್ತಲ್ಲ ಅದರ ಮುನ್ನವೇ ವೇತನ ಆಯೋಗ ರಚಿಸಿ ಎಂಬ ರಚಿಸಿ ಅಂತ ಏಳನೇ ವೇತನ ಆಯೋಗ ಕೊಡಿ ಅಂತ ಸರ್ಕಾರಿ ನೌಕರರ ಸಂಘ ಒತ್ತಾಯಿಸಿತ್ತು ಆದರೆ ಬಜೆಟ್ನಲ್ಲಿ ಈ ವಿಷಯ ಪರಿಗಣನೆಗೆ ಆಗ ಪರಿಗಣನೆ ಆಗದ ಹಿನ್ನೆಲೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮಧ್ಯ ಪ್ರವೇಶಿಸಿ ಒತ್ತಡ ತಂದಿದ್ದರು ಹೌದು ಈ ಬಗ್ಗೆ ಸರ್ಕಾರಿ ನೌಕರರು ನೀಡಿದಂಥ ಒಂದು ಮಾಹಿತಿಗೆ ಸರ್ಕಾರ ಪರಿಗಣನೆಗೆ ತೆಗೆದುಕೊಳ್ಳಲಿಲ್ಲ ಬಜೆಟಲ್ಲಿ ಯಾವುದೇ ರೀತಿಯ ಒಂದು ಮಾಹಿತಿಯನ್ನು ಕಲೆ ಹಾಕಲಿಲ್ಲ ಮತ್ತು ಸರ್ಕಾರಿ ನೌಕರರಿಗೆ ಒಂದು ಸೆವೆಂತ್ ಪೇ ಕಮಿಷನ್ ಬಗ್ಗೆ ಯಾವುದೇ ಮಾಹಿತಿಯನ್ನು ನೀಡಲಿಲ್ಲ ಅದರ ಬಗ್ಗೆ ಮಾಜಿ ಸಿ ಎಮ್ ಆದ ಇವರು ಮುಖ್ಯಮಂತ್ರಿ ಮಾಜಿ ಸಿ ಎಂ ಯಡಿಯೂರಪ್ಪ ಬಿ ಎಸ್ ಯಡಿಯೂರಪ್ಪ ಅವರು ಮಧ್ಯಪ್ರವೇಶಿಸಿ ಒತ್ತಡ ತಂದಿದ್ದಾರೆ ಎಂಬುದರ ಬಗ್ಗೆಯೂ ಸಹ ಇಲ್ಲಿ ತಿಳಿದುಕೊಳ್ಬೇಕು ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪ ಅವರು ಈ ಒಂದು ಸರ್ಕಾರಕ್ಕೆ ಒತ್ತಡ ತಂದು ಸರ್ಕಾರಿ ನೌಕರಿಗೆ ಸೆವೆಂತ್ ಪೇ ಕಮಿಷನ್ ಕೊಡಿ ಅಂತ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ತಿಳಿಸಿದಾಗ ವೇತನ ಆಯೋಗ ರಚನೆ ಮಾಡಿ ಮತ್ತು ವರ್ಷದಲ್ಲಿಯೇ ಅನುಷ್ಠಾನ ಮಾಡುವುದಾಗಿ ಒಂದು ಆಶ್ವಾಸನೆಯನ್ನು ಘೋಷಿಸಿದ್ದಾರೆ ಎಂಬುದನ್ನು ಸಹ ಇಲ್ಲಿ ನೋಡಬಹುದು ಸಭೆ ಕುರಿತು ವಿಜಯವಾಣಿ ಮಾಹಿತಿಗೆ ನೀಡಿದ್ದು ಇಲ್ಲಿ ನೋಡ್ತಾ ಇದ್ದೀರಾ ಪೂರ್ವಭಾವಿ ಸಭೆಯಲ್ಲಿ ಆರ್ಥಿಕ ಇಲಾಖೆ ಅಧಿಕಾರಿಗಳು ಮತ್ತು ನೌಕರರ ಸಂಘದವರು ಇಲ್ಲಿ ಹಣಕಾಸು ಇಲಾಖೆ ಮತ್ತು ಸಂಘದ ಅಧಿಕಾರಿಗಳು ಇಲ್ಲಿ ಕೂತಿದ್ದಾರೆ ಇಲ್ಲಿ ಸಿ ಎಸ್ ಎಡಕ್ಷ ನೋಡ್ತಾ ಇದ್ದೀರ ಮತ್ತು ಪದಾಧಿಕಾರಿಗಳು ಹಾಗೂ ಇಲ್ಲಿ ಆರ್ಥಿಕ ಇಲಾಖೆಯ ಅಧಿಕಾರಿಗಳು ಸಹ ಇಲ್ಲಿ ನೀವು ನೋಡಬಹುದು ಈ ಒಂದು ಫೋಟೋದಲ್ಲಿ ಇಲ್ಲಿ ನೋಡ್ತಾ ಇದೀರ ಕೇಂದ್ರ ಸರ್ಕಾರಿ ನೌಕರಿಗೆ ನೀಡುವ ವೇತನಕ್ಕೆ ಸಮಾನವಾಗಿ ರಾಜ್ಯ ಸರ್ಕಾರಿ ನೌಕರಿಗೂ ವೇತನ ನೀಡಬೇಕೆಂಬ ಬೇಡಿಕೆಗೆ ಸಿ ಎಂ ಭರವಸೆ ನೀಡಿದ್ದಾರೆ ಅದನ್ನು ಈಡೇರಿಸುತ್ತಾರೆಂದು ಆರು ಲಕ್ಷ ನೌಕರರು ವಿಶ್ವಾಸ ಹೊಂದಿದ್ದಾರೆ ಎಂಬುದು ಸಿ ಎಸ್ ಷಡಕ್ಷರಿಯವರು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಹೌದು ಕೇಂದ್ರ ಮಾದರಿ ವೇತನ ಸರ್ಕಾರಿ ನೌಕರಿಗೆ ನೀಡುತ್ತಾರೆ ಅದನ್ನು ಈಡೇರಿಸ್ತಾರೆ ಎಂಬುದು ಆರು ಲಕ್ಷ ನೌಕರರು ವಿಶ್ವಾಸ ಹೊಂದಿದ್ದಾರೆ ಅಂತ ಸರ್ಕಾರಿ ನೌಕರ ಅಧ್ಯಕ್ಷರಾದ ಸಿ ಎಸ್ ಷಡಕ್ಷರಿಯವರು ಒಂದು ಸ್ಟೇಟ್ಮೆಂಟನ್ನು ಸಹ ಒಂದು ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇದ್ದೀರ ಸಂಘದ ಅಧ್ಯಕ್ಷ ಷಡಕ್ಷರಿ ಐದು ವರ್ಷಕ್ಕೊಮ್ಮೆ ವೇತನ ಆಯೋಗ ರಚನೆಯಾಗಬೇಕು ಈ ಹಿಂದೆ ಐದು ವರ್ಷ ಕಳೆದ ಬಳಿಕ ಒಂದು ವರ್ಷ ಒತ್ತಾಯ ಮಾಡಿದ ನಂತರ ಆಯೋಗ ರಚನೆಯಾಗಿ ಅದರ ಅನುಷ್ಠಾನವಾಗುವ ಏಳರಿಂದ ಎಂಟು ವರ್ಷ ಆಗುತ್ತಿತ್ತು ಆದರೆ ಈ ಬಾರಿ ಕಳೆದ ಆಯೋಗದ ಅವಧಿ ಐದು ವರ್ಷ ಪೂರ್ಣ ಗೊಳ್ಳುವುದರೊಳಗೆ ಹೊಸ ಆಯೋಗವನ್ನು ರಚನೆ ಮಾಡ್ತೀವಿ ರಚನೆ ಬಗ್ಗೆ ಘೋಷಣೆ ಮಾಡಿದೆ ಅಂತ ಸರ್ಕಾರ ಇಲ್ಲಿ ಹರ್ಷವನ್ನು ಇದ್ದಾರೆ ರಾಜ್ಯ ಸರ್ಕಾರ ನೌಕರ ಅಧ್ಯಕ್ಷರು ಹೌದು ಈ ಮುಂಚೆ ಆರನೇ ವೇತನ ಆಯೋಗಕ್ಕೆ ಆಗುವ ಐದನೇ ಆರನೇ ವೇತನ ಆಯೋಗ ರಚನೆ ಆಗುವ ಮೊದಲು ಆರರಿಂದ ಏಳು ವರ್ಷ ತೆಗೆದುಕೊಳ್ತಾ ಇದ್ದರು ಆದರೆ ಐದು ವರ್ಷದಲ್ಲಿಯೇ ಐದು ವರ್ಷ ಪೂರೈಸಿದ ತಕ್ಷಣವೇ ಏಳನೇ ವೇತನ ಮಾಡ್ತೀವಿ ಅಂತ ಇಲ್ಲಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿದ್ದು ಹರ್ಷ ಉಲ್ಲಾಸಕ್ಕೆ ಒಳಗಾಗಿದ್ದಾರೆ ನಮ್ಮ ರಾಜ್ಯದ ಒಂದು ಅಧ್ಯ ಸರ್ಕಾರಿ ನೌಕರ ಅಧ್ಯಕ್ಷರು ಇಲ್ಲಿ ಪ್ರಮುಖವಾಗಿ ನೋಡಿಕೊಳ್ಳೋದಂದ್ರೆ ಜುಲೈ ಮೂವತ್ತಕ್ಕೆ ಈ ಒಂದು ಜುಲೈ ಮೂವತ್ತು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಐದು ವರ್ಷ ಆರನೇ ವೇತನ ಆಯೋಗ ರಚನೆಯಾಗಿ ಐದು ವರ್ಷ ಪೂರ್ವಕೆ ಪೂರ ಪೂರೈಸುತ್ತದೆ ಜುಲೈ ಮೂವತ್ತಕ್ಕೆ ಹಿಂದಿನ ಆಯೋಗ ಅವಧಿ ಐದು ವರ್ಷ ಪೂರ್ಣಗೊಳ್ಳುತ್ತದೆ ಜುಲೈ ಮೂವತ್ತಕ್ಕೆ ಅಷ್ಟರೊಳಗೆ ಸಮಿತಿ ರಚನೆಯಾಗುವ ವಿಶ್ವಾಸ ಮಾಡಬೇಕು ಎಂಬುದು ಸಹ ಇಲ್ಲಿ ಕೇಂದ್ರ ಸರ್ಕಾರಿ ರಾಜ್ಯ ವೇತನ ಶ್ರೇಣಿಯಲ್ಲಿ ವ್ಯತ್ಯಾಸವಿದೆ ಕೇಂದ್ರದ ಹಾಗೂ ರಾಜ್ಯದ ರಾಜ್ಯದ ವೇತನ ಶ್ರೇಣಿಯಲ್ಲಿ ವ್ಯತ್ಯಾಸವಿದೆ ಈ ಬಗ್ಗೆ ಕೇಸ್ ಸ್ಟಡಿ ಮಾಡಿ ನಾವು ಸರ್ಕಾರಕ್ಕೆ ಅಧ್ಯಯನ ವರದಿ ಮಾಡಿ ಕೊಡುತ್ತಿದ್ದೇವೆ ಎಂದು ಹೇಳಿದ್ದಾರೆ ಇಲ್ಲಿ ನೋಡ್ತಾ ಇದ್ದೀರಾ ನಲವತ್ತು ವರ್ಷದ ಬೇಡಿಕೆಗೆ ಈಗ ಚಾಲನೆ ಅಂತ ಇನ್ನೊಂದೊಂದು ಮಾಹಿತಿ ಇದೆ ಇಲ್ಲಿ ಬೇಕು ಹತ್ತು ಸಾವಿರ ಕೋಟಿ ರೂಪಾಯಿ ಅಂತ ಇದೆ ಇಲ್ಲಿ ರಾಜ್ಯದ ಐದು ಪಾಯಿಂಟ್ ಇಪ್ಪತ್ತು ಐದು ಲಕ್ಷ ಇಪ್ಪ ಇಲ್ಲಿ ಐದು ಪಾಯಿಂಟ್ ಇಪ್ಪತ್ತು ಲಕ್ಷ ಸರ್ಕಾರಿ ನೌಕರು ಮತ್ತು ನಾಲ್ಕು ಲಕ್ಷ ನಿವೃತ್ತ ನೌಕರರು ಮೂರು ಲಕ್ಷದಷ್ಟು ನಿಗಮ ಪ್ರಾಧಿಕಾರದ ಸಿಬ್ಬಂದಿಯ ವೇತನ ಪರಿಷ್ಕರಣೆಗಾಗಿ ಕೇಂದ್ರಕ್ಕೆ ಸರಿ ಸಮಾನ ವೇತನ ನಿಗದಿಯಾದರೆ ಸರ್ಕಾರಕ್ಕೆ ಬೊಕ್ಕಸಕ್ಕೆ ವಾರ್ಷಿಕವಾಗಿ ಹತ್ತು ಸಾವಿರ ಕೋಟಿ ರು ಹೆಚ್ಚಳವಾಗಲಿದ್ದು ಹೆಚ್ಚುವರಿ ಬೇಕಾಗಲಿದೆ ಎಂದು ಪ್ರಾಥಮಿಕ ಅಂದಾಜಿದೆ ಇಲ್ಲಿ ಒಟ್ಟು ಹತ್ತು ಸಾವಿರ ಕೋಟಿ ರೂಪಾಯಿ ಒಂದು ಇಲ್ಲಿ ವೆಚ್ಚ ಸರ್ಕಾರಕ್ಕೆ ಒಂದು ಹೊರೆಯಾಗಲಿದೆ ಎಂಬುದರ ಬಗ್ಗೆ ಇಲ್ಲಿ ಸಂಪೂರ್ಣವಾಗಿ ಇಲ್ಲಿ ತಿಳಿಸಿಕೊಡ್ತಾ ಇದ್ರೆ ಪ್ರಾಥಮಿಕ ಒಂದು ಅಂದಾಜಿನ ಮೊತ್ತ ಇಲ್ಲಿ ಹತ್ತು ಸಾವಿರ ರೂಪಾಯಿ ಕೋಟಿ ಎಷ್ಟು ನೌಕರರು ಅಂದರೆ ಆರು ಲಕ್ಷ ಸರ್ಕಾರಿ ನೌಕರರಿದ್ದಾರೆ ರಾಜ್ಯದಲ್ಲಿ ಆ ಒಂದು ಸರ್ಕಾರಿ ನೌಕರರ ಒಂದು ಏಳನೇ ವೇತನ ಮಾಡಿದ್ರೆ ಹತ್ತು ಸಾವಿರ ಕೋಟಿ ರೂಪಾಯಿ ಸರ್ಕಾರಕ್ಕೆ ಹೊರೆಯಾಗಲಿದೆ ಎಂದು ಹೇಳ್ತಾ ಇದ್ದಾರೆ ಇಲ್ಲಿ ಹತ್ತು ಸಾವಿರ ರೂಪಾಯಿ ಕೋಟಿ ಹೊರೆಯಾಗುವ ಎಂಬುದು ಸರ್ಕಾರಿ ನೌಕರ ಸಂಘದ ಅಭಿಪ್ರಾಯವಾಗಿದೆ ಇಲ್ಲಿ ನೋಡ್ತಾ ಇದ್ದೀರಾ ಆರ್ಥಿಕ ಇಲಾಖೆಯ ಕಾರ್ಯದರ್ಶಿ ಪಿ ಸಿ ಜಾಫರ್ ಉಪಕಾರ್ಯದರ್ಶಿ ಪದ್ಮಾವತಿ ಸರ್ಕಾರಿ ನೌಕರರ ಸಂಘದ ಖಜಾಂಜಿ ಶ್ರೀನಿವಾಸ್ ರಾಜ್ಯ ಉಪಾಧ್ಯಕ್ಷ ಮೋಹನ್ ಕುಮಾರ್ ಮತ್ತಿತರರು ನಿಯೋಗಿಗಳಿದ್ದರು ಅಲ್ಲಿ ಈ ಒಂದು ಸಭೆಯಲ್ಲಿ ಇದ್ರಂತೆ ಇದೊಂದಾಗಿತ್ತು ಕೇಂದ್ರ ಸರ್ಕಾರಿ ನೌಕರರ ವೇತನದ ಸರಿಸಮಾನ ವೇತನ ನೀಡಲು ರಾಜ್ಯ ಸರ್ಕಾರಿ ನೌಕರರ ಒಂದು ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂಥ ಒಂದು ಮಾಹಿತಿ ಇದೇ ಥರ ಅಂಥ ಮಾಹಿತಿಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶಿವನೇ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ